Hi friends, today I am discussing about conic section chapter ದಲ್ಲಿ ಒಂದು ಇಂಪಾರ್ಟೆಂಟ್ ಥಿಯರಂ ಫಿಕ್ಸ್ ಕೇಳುವಂತ ಥಿಯರಂ ಯಾವುದಂದ್ರೆ ಎಲಿಪ್ಸ್ ದು ಡಿಫೈನ್ ಅಂಡ್ ಎಲಿಪ್ಸ್ ಅಂಡ್ ಡಿರೈವ್ ಇಟ್ಸ್ ಇನ್ ದಿ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಈಕ್ವಲ್ ಟು 1 ಈ ತರ ಏನದಲ್ಲ ಡಿರೈವ್ ಮಾಡೋಕೆ 5 ಮಾರ್ಕ್ಸ್ ಕೇಳ್ತಾರೆ ಡೆಫಿನಿಷನ್ 1 ಮಾರ್ಕ್ಸ್ ಕೇಳ್ತಾರೆ ಸೊ ಡೆಫಿನಿಷನ್ ಬರೀಲಿಕ್ಕೆ 1 ಮಾರ್ಕ್ಸ್ ಇರ್ತದೆ ಡೆರೈವ್ ವಿತ್ ಡೈಗ್ರಾಮ್ ವಿದೌಟ್ ಅ ಡೈಗ್ರಾಮ್ ಇಸ್ 0 ಮಾರ್ಕ್ಸ್ ಯಾವ ತರ ಡೆಫಿನಿಷನ್ಸ್ ಬರ್ತದ ಇಲ್ಲಿ ಫಸ್ಟ್ ಒನ್ ಸೊ ಡೆಫಿನಿಷನ್ಸ್ ಫಸ್ಟ್ ಒನ್ ಹಿಯರ್ ಡೆಫಿನಿಷನ್ ಸೇಮ್ ದ ಡೆಫಿನಿಷನ್ಸ್ ಇಲ್ಲಿ ಡೆಫಿನಿಷನ್ಸ್ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಫಸ್ಟ್ ಒನ್ ಯಾವ ತರ ಅಂತಂದ್ರೆ ಅಂಡ್ ಎಲಿಪ್ಸ್ ಅಂತ ಯೂಸ್ ಮಾಡ್ತಾರೆ and ellipse of a set of all points in a plane full stop the sum of whose distance from two fixed points in a plane in the constant ಇದಕ್ಕೆ ಏನಂತೀವಿ ಎಲಿಪ್ಸ್ ಡೆಫಿನಿಷನ್ಸ್ ಎಷ್ಟು ಬರಿಬೇಕಾಗ್ತದೆ ಎಲಿಪ್ಸ್ ಡೆಫಿನಿಷನ್ ಇನ್ನು ಡೆರೈವ್ ಹೆಂಗ್ ಮಾಡ್ಬೇಕಂತಂದ್ರೆ ಇಲ್ಲಿ ಡೈಗ್ರಾಮ್ ತೆಗಿಬೇಕು ಡೆರೈವ್ ಮಾಡ್ಬೇಕಾದ್ರೆ ಡೈಗ್ರಾಮ್ ಆಗ್ಬೇಕು ಸೊ ಯಾವ್ದಂದ್ರೆ ಇಲ್ಲಿ ಇದು ಡಿಫೈನ್ಡ್ ಎಲಿಪ್ಸ್ ಆಯ್ತು ಇನ್ ಡಿರೈವ್ ಇಟ್ಸ್ ಇಕ್ವೇಶನ್ ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಕ್ವಲ್ ಟು 1 ಯಾವ ತರ ಯೂಸ್ ಮಾಡ್ತಾರೆ ಅಂತಂದ್ರೆ ಇದು ಹಿಯರ್ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಇಲ್ಲಿ ವೈ ಹಿಯರ್ ಎಕ್ಸ್ ಅಂಡ್ ಎಕ್ಸ್ ಡ್ಯಾಶ್ ಈ ತರ ಎಲಿಪ್ಸ್ ಕರ್ವ್ ಬರ್ತದೆ ಈ ತರ ಓಕೆ ಇಲ್ಲಿ ಅಬ್ಸರ್ವ್ ಮಾಡಿ ಇಲ್ಲಿ ಹೆಂಗ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಟೂ ಫಿಕ್ಸ್ಡ್ ಪಾಯಿಂಟ್ಸ್ ಅಂತ ಯೂಸ್ ಮಾಡಿದೆ ಒಂದು ಹಿಯರ್ ಎಫ್ ಟು ಹಿಯರ್ ಎಫ್ ಒನ್ ಎಫ್ ಒನ್ ಇಸ್ ಮೈನಸ್ ಸಿ ಕಮ ಝೀರೋ ಹಿಯರ್ ಎಫ್ ಟು ಕೋಆರ್ಡಿನೇಟ್ ಸಿ ಕಮ ಝೀರೋ ಹಿಯರ್ ಪಿ ಪಾಯಿಂಟ್ ಎಕ್ಸ್ ಕಮ ವೈ ಹಿಯರ್ ಪಿ ಪಾಯಿಂಟ್ ಎಕ್ಸ್ ಕಮ ವೈ ಯಾವ ತರ ಜಾಯಿನ್ ಮಾಡ್ಕೋಬೇಕಂದ್ರೆ ಹಿಯರ್ ಸ ಪಿ ಎಫ್ ಒನ್ ನೆಕ್ಸ್ಟ್ ಹಿಯರ್ ಪಿ ಎಫ್ ಟು ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸಿ ಯಾವ ತರ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತಂದ್ರೆ ಇಲ್ಲಿ ಸೆಲೆಕ್ಟ್ ಎಫ್ ಒನ್ ಅಂಡ್ ಎಫ್ ಟು ಬಿ ದಿ ಫೋಸೈ ಓಕೆ ಬಿ ದಿ ಫೋಸೈ ನೆಕ್ಸ್ಟ್ ಅಂಡ್ ಒ ಅಂದ್ರೆ ಒ ಅಂಡ್ ಒ ಈಸ್ ದಿ ಸೊ ಮಿಡ್ ಪಾಯಿಂಟ್ ಆಫ್ ದಿ ಏನಂತಂದ್ರೆ ಮಿಡ್ ಪಾಯಿಂಟ್ ಆಫ್ ದಿ ಲೈನ್ ಸೆಗ್ಮೆಂಟ್ ಯಾವುದು ಎಫ್ ಒನ್ ಎಫ್ ಟು ಲೈನ್ ಸೆಗ್ಮೆಂಟ್ ಎಫ್ ಒನ್ ಎಫ್ ಟು ಓಕೆ ನೆಕ್ಸ್ಟ್ ಏನ್ ಮಾಡ್ತಾ ಇರೋದು ದ ಅಬ್ಸರ್ವ್ ಮಾಡಿ ಲೆಟ್ ಓ ಬಿ ದಿ ಯಾವುದು ಲೆಟ್ ಓ ಬಿ ದಿ ಓರಿಸಿನ್ ಅಂತ ಅನ್ಬೋದು ಲೆಟ್ ಓ ಬಿ ದಿ ಓರಿಸಿನ್ ನೆಕ್ಸ್ಟ್ ಅಂಡ್ ದಿ ಲೈನ್ ಹೌದಾ ಸ ಲೈನ್ ಅಂಡ್ ದಿ ಲೈನ್ ಫ್ರಮ್ ಒ ಅಂಡ್ ದಿ ಲೈನ್ ಫ್ರಮ್ ಒ ಥ್ರೂ ಎಫ್ ಟು ಬಿ ದಿ ಯಾವುದು ಪಾಸಿಟಿವ್ ಎಕ್ಸ್
axis or positive x axis and the through yavdu f1 as the negative hoda negative f1 as the negative x axis okay next yenakonu negative x axis aitu antandra let the line through enantadri o nu perpendicular to the enantadra x axis b the y axis next ili varudu let o anta use maartaru so yeda let o yeda perpendicular andre let the coordinate of f1 equal to every minus c comma 0 and f2 equal to c comma 0 okay full stop let p of x comma y be any point on the ellipse such that the sum of distance whose distance from P of the two foci BA 2A okay ile enna nodi here pf1 plus pf2 so formula pf1 plus pf2 equal to 2A see pf1 point to pf2 points use maartam distance formula is maartam enta by using distance formula pf1 so pf1 distance formula ಅಲ್ಲಿ ಇಲ್ಲಿ ಬರ್ತೀನಿ here x2 minus x1 whole square y2 minus y1 whole square plus pf2 distance formula so x2 minus x1 whole square plus y2 minus y1 whole square ಇವರು pf1 ಯೂಸ್ ಮಾಡ್ತಾರೆ here x2 y2 points ಅಂತಕೊತೀನಿ ಇದನ್ನ x1 y1 ಅಂತಕೊತೀನಿ pf1 by using this one formula ಏನಂತ ನೋಡಿ so root of x plus c whole square y minus c whole square 0 whole square ಇದು x minus of minus plus x plus c whole square y minus 0 whole square in a pf2 here pf2 so pf2 the apply ಮಾಡ್ತಾರೆ ಏನಾಗ್ತದ ನೋಡಿ ಇದು ಈಕ್ವಲ್ ಟು 2a ಇರ್ತದ ಇದು ಈಕ್ವಲ್ ಟು 2a ಈ ನೋಡಿ ಏನಾಗ್ತದ ಇದು x2 y2 ಅಂತ ಹೇಳ್ತಾರೆ ಇದು x1 y1 ಅಂತಕೊಳ್ಳಿ ಏನಾಗ್ತದ so x minus c whole square y minus 0 whole square ಇನ್ನೊಂದು ಸ್ಟೆಪ್ ನೋಡಿ ಸಿ ರೂಟ್ ಆಫ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ವೈ ಸ್ಕ್ವೇರ್ ಓಕೆ ಪ್ಲಸ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು 2a ಸೊ ನೆಕ್ಸ್ಟ್ ನೋಡಿ ಹಿಯರ್
So x, observe madri, x plus c whole square plus y square equal to 2a minus root of x minus c whole square plus y square. Hoda ee tara use madkovta hotivi ille squaring on both sides, squaring on both sides, squaring on both sides use madidige anta nodri, x plus c whole square plus y square equal to 2a minus root of x minus c whole square plus y square. Okay, ee tara expand madakagutade. ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಯೂಸ್ ಮಾಡಬೇಕಾಗ್ತದೆ. ಇಲ್ಲಿ ಸ್ಕ್ವೇರ್ ಆಗ್ತದೆ, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಏನಾಗ್ತದೆ ನೋಡಿ. ನೆಕ್ಸ್ಟ್ ಇಲ್ಲಿ ಬರ್ದಿರ್ತೀನಿ, ಸಿಯರ್ ಎಕ್ಸ್ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಇಯರ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಎ ಸ್ಕ್ವೇರ್ ಮೀನ್ಸ್ ಟು ಎ ಹೋಲ್ ಸ್ಕ್ವೇರ್ ಪ್ಲಸ್ ರೂಟ್ ಆಫ್ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಮೈನಸ್ ಟು ಇಂಟು 2a into root of x minus c whole square plus y square. ಇದು a minus b whole square. a ಅಂದ್ರೆ 2a, b ಅಂದ್ರೆ root of x minus c whole square plus y square ಅಂತ. ಇಸ್ ಇಟ್ ಕ್ಲಿಯರ್? ಅರ್ಥ ಆಯ್ತಾ? ಈಗ ನೋಡಿ, ಸೊ ಏನಕ್ಕೆ ನೋಡ್ರಿ, x plus c whole square plus y square equal to 4a square. Square root cancel, x minus c whole square plus y square minus 2 into 2, 4a into root of x minus c whole square plus y square. Is it clear? Artha idha? In the next one, see here, x plus c whole square plus y square equal to 4a square plus, illandre inno step in madri, expand madidna. X square plus c square plus 2cx plus y square equal to 4a square plus x square plus c square minus 2cx minus 4a into root of x minus c whole square plus y square. ಇಲ್ಲಿ observe ಮಾಡಿ, ಸ್ವಲ್ಪ ಕ್ಯಾನ್ಸಲ್ ಯಾವ ಯಾವ ಟರ್ಮ್ ಬರ್ತಾವೆ, ಇಲ್ಲಿ ಪ್ಲಸ್ ವೈ ಸ್ಕ್ವೇರ್ ಮಿಸ್ ಆಗೈತಿ, ಸರ್ ಪ್ಲಸ್ ಯಾವುದು ಮೈನಸ್ 2cx plus y square minus 4a into root of x minus c whole square plus y square. Y square, y square, c square, c square, x square cancel. ಈಗ ಏನಾಗ್ತದೆ ನೋಡ್ರಿ, 2cx ಈ ಮೈನಸ್ 2cx ಇಕ್ಕಡ ಅಂದ್ರೆ ಪ್ಲಸ್ 2cx. ಓಕೆ, ಸೊ ಪ್ಲಸ್ 2cx equal to 4a square minus 4a into root of x minus c whole square plus y square. Is it clear? So next story, so 4cx equal to, observe madri, 4cx equal to 4a common, a minus root of x minus c whole square plus y square. 4 4 cancel, cx by a equal to a minus root of x minus c whole square plus y square. Is it clear? Cx by a akkad kalisi root of e sir thoma yenakta nodri, so root of x minus c whole square plus y square equal to a minus cx by a. Ie martta irthu squaring on both sides, matt again squaring on both sides. ಏನಾಗ್ತದ, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದ್ರೆ ಎಕ್ಸ್ ಮೈನಸ್ ಸಿ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಸ ಎ ಮೈನಸ್ ಸಿ ಎಕ್ಸ್ ಬೈ ಎ ಹೋಲ್ ಸ್ಕ್ವೇರ್. ಇಸ್ ಇಟ್ ಕ್ಲಿಯರ್? ಸಿಯರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಟು ಸಿ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ 2a into cx by a cancel. The as result, x square plus c square minus 2cx plus y square equal to
a square plus c square x square by a square minus 2cx. Minus 2cx minus 2cx get cancels. Here x square term ikkada tomari minus c square x square by a square plus y square equal to a square plus c square akkada kalisi minus c square minus c square ige value elsindigiri value term a square x square minus c square x square by a square plus y square equal to a square minus c square ಈಗ ನೋಡ್ರಿ x square common ತಗದ್ರೆ a square minus c square divided by a square plus y square equal to a square minus c square ಈಗ ನೋಡ್ರಿ dividing by so dividing by ಯಾವುದು a square minus c square ಯಾವುದು equal to ಇರ್ತದಲ್ಲ ಅದ ಡಿವೈಡಿಂಗ್ ಮಾಡ್ಕೊಡ್ರಿ ಅಂದ್ರೆ ಬರ್ತದ ಆನ್ಸರ್ ಏನಾಗ್ತದ ಅವಾಗ x square by a square ಆಗ್ತದ plus y square by a square minus c square equal to 1 ಆಗ್ತದ ನೆಕ್ಸ್ಟ್ ಸ್ಟೆಪ್ಸ್ ಅಲ್ಲಿ ಬರ್ದದನಿ ಹಿಯರ್ x square by a square plus y square by b square equal to 1 ಇದು ಎಲಿಪ್ಸ್ ಥಿಯರಂ ಬೇಕಾದ ಗೊತ್ತಾಗಲಿಲ್ಲಂದ್ರೆ ಹೈರ್ b square equal to a square minus c square ಇದು ಫಾರ್ಮುಲಾ ಹೌದಾ ಈ ತರ ಸಾಲ್ವ್ ಮಾಡಿದ್ರೆ ಟೋಟಲ್ ಏನಾದ್ರೆ 6 ಮಾರ್ಕ್ಸ್ ಕೇಳ್ತಾರೆ ಯಾವುದು ಎಲಿಪ್ಸ್ ಒಂದನೇ ಮಾರ್ಕ್ಸ್ ಡಿಫೈನ್ ಎಲಿಪ್ಸ್ ಅಂದ್ರೆ ಡೆಫಿನಿಷನ್ ಬರ್ಲಿಕ್ಕೆ ಡಯಾಗ್ರಾಮ್ ವಿತ್ ಡಿರೈವ್ ಮಾಡ್ಲಿಕ್ಕೆ ಏನಾದ್ರೆ 5 ಮಾರ್ಕ್ಸ್ ಅದ ಒಟ್ಟು ಟೋಟಲ್ 6 ಮಾರ್ಕ್ಸ್ ಅದ ಸ್ಟೂಡೆಂಟ್ಸ್ ಬಹಳ ಏನದಲ್ಲ ಪ್ರಾಕ್ಟೀಸ್ ಮಾಡಿ ಯಾಕಂದ್ರೆ 66 ಕ್ವಶನ್ 66 ಕ್ವಶನ್ಸ್ ಅಲ್ಲಿ ಎ ಕ್ವಶನ್ ಇದನ್ನೇ ಬೀಳ್ತದೆ ಸ್ವಲ್ಪ ಬಹಳ ಪ್ರಾಕ್ಟೀಸ್ ಮಾಡ್ರಿ ಸ್ಟೂಡೆಂಟ್ಸ್ ಓಕೆ ಗುಡ್ ಲಕ್ ಬಾ ಬಾ ಈ ವಿಡಿಯೋದಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಪಾರ್ಟ್ ಇ ಒಳಗ 66 ಎ ಕ್ವಶನ್ ಎಲಿಪ್ಸ್ ಆಗಿದ ಇನ್ನು ಬಿ ಕ್ವಶನ್ ಉಳಿದದ ಡೆರಿವೇಟಿವ್ ಯಾವುದಂದ್ರೆ ನಮ್ಮ ಗೌರ್ಮೆಂಟ್ ದವರು ಮಾಡೆಲ್ ಕ್ವಶನ್ ಪೇಪರ್ ಏನ್ ರಿಲೀಸ್ ಮಾಡಿದ್ರಲ್ಲ ಆ ಪಾರ್ಟ್ ಇ ಒಳಗ ಲಾಸ್ಟ್ 66 ಎ ಎಲಿಪ್ಸ್ ಆಗಿರ್ತದ ಈ ಬಿ ಕ್ವಶನ್ ಏನದ ಡೆರಿವೇಟಿವ್ ಇರ್ತದ ಏನದ ಫೈಂಡ್ ದ ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಆಗಿರ್ತದ ಯಾವ ತರ ಅಂತಂದ್ರೆ ಇಲ್ಲಿ ಯಾವ ತರ ಡಿಫೈನ್ ಮಾಡೋದಂದ್ರೆ ಹಿಯರ್ ಪ್ರೂಫ್ ಸರ್ ಪ್ರೂಫ್ ಹಿಯರ್ ಎಕ್ಸ್ ರೇಸ್ ಟು 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಇದನ್ನ ಹೆಂಗ್ ಯೂಸ್ ಮಾಡ್ತಂದ್ರೆ ವೈ ಈಕ್ವಲ್ ಟು ಅಂತ ಮಾಡ್ಕೊಡ್ವಿ ಇಲ್ಲಿ ಒಂದು ಫಾರ್ಮುಲಾ ಬರ್ತದೆ ಯಾವ ಫಾರ್ಮುಲಾ ಅಂದ್ರೆ ಇಲ್ಲಿ ಒಂದು ಯೂಸ್ ಕೋಶಂಟ್ ರಿಲೇಷನ್ ಫಾರ್ಮುಲಾ ಯಾವ್ದಂದ್ರೆ ಯು ಬೈ ವಿ ಫಾರ್ಮುಲಾ ಏನಾಗ್ತದೆ ನೋಡ್ರಿ ಯು ಬೈ ವಿ ಫಾರ್ಮುಲಾ ವಿ ಸ್ಕ್ವೇರ್ ವಿ ಇಂಟು ಡೆರಿವೇಟಿವ್ ಯು ಮೈನಸ್ ಯು ಇಂಟು ಡೆರಿವೇಟಿವ್ ಯಾವುದು ವಿ ಇಲ್ಲಿ ಯಾವುದು ಯೂಸ್ ಆಗ್ತದೆ ಅಂದ್ರೆ ಅಬ್ಸರ್ವ್ ಮಾಡಿ ಇಲ್ಲಿ ಯು ಅಂತಂದ್ರೆ ಎಕ್ಸ್ ರೆಸ್ ಟು 5 ಮೈನಸ್ ಯಾವುದು ಕಾಸ್ ಎಕ್ಸ್ ಆಗ್ತದ ಎಕ್ಸ್ ರೆಸ್ ಟು 5 ಮೈನಸ್ ಕಾಸ್ ಎಕ್ಸ್ ನೆಕ್ಸ್ಟ್ ವಿ ಈಕ್ವಲ್ ಟು ಸೈನ್ ಎಕ್ಸ್ ಆಗ್ತದ ಸೈನ್ ಎಕ್ಸ್ ಹೌದಾ ಇಲ್ಲಿ ಈ ತರ ಫಾರ್ಮುಲಾ ಯೂಸ್ ಮಾಡ್ತೀವಿ ಇಲ್ಲಿ ಹೆಂಗ್ ಡೈರಿವೇಟಿವ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ಫಸ್ಟ್ ಅದು ಸೊ ಡಿಫ್ರೆನ್ಶಿಯೇಷನ್ ಅಥವಾ ಡೆರಿವೇಟಿವ್ ಆಫ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಯಾವ ತರ ಅಂದ್ರೆ ಡೆರಿವೇಟಿವ್ ಆಫ್ ವೈ ಈಕ್ವಲ್ ಟು ಡೆರಿವೇಟಿವ್ ಆಫ್ ಹಿಯರ್ ಎಕ್ಸ್ ರೆಸ್ ಟು 5 ಮೈನಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ ಸೈನ್ ಎಕ್ಸ್ ಕಾಸ್ ಎಕ್ಸ್ ಈ ತರ ಯೂಸ್ ಮಾಡ್ತೀವಿ ಯು ಬೈ ಬಿ ಫಾರ್ಮುಲಾ ಈ ಫಾರ್ಮುಲಾ ಯೂಸ್ ಮಾಡಬೇಕು ಡೆರಿವೇಟಿವ್ ಆಫ್ ವೈ ಮೀನ್ಸ್ ಇಸ್ ಡಿ ವೈ ಬೈ ಡಿ ಎಕ್ಸ್ ಹಿಯರ್ ವಿ ಸ್ಕ್ವೇರ್ ವಿ ಸ್ಕ್ವೇರ್ ಮೀನ್ಸ್ ಸೈನ್ ಎಕ್ಸ್ ಅಂದ್ರೆ ಇಲ್ಲಿ ಸೈನ್ ಸ್ಕ್ವೇರ್ ಎಕ್ಸ್ ಆಗ್ತದೆ ಓಕೆ ವಿ ವಿ ಮೀನ್ಸ್ ಸೈನ್ ಎಕ್ಸ್ ಸೊ ಡೆರಿವೇಟಿವ್ ಯು ಯು ಅಂತಂದ್ರೆ ಇವಾಗ ಎಕ್ಸ್ ರೆಸ್ ಟು 5 ಮೈನಸ್ ಕಾಸ್ ಎಕ್ಸ್ ಓಕೆ x is to 5 minus cos x next minus u
u means x raised to 5 minus cos x derivative v means sin x. V is sin x. See here, next only dy by dx sin x, observe it, divided by sin square x u minus v formula. ನಿಮ್ ಗೊತ್ತಿಲ್ಲ ಸರ್, ಯು ಮೈನಸ್ ಬಿ ನೀವು ಆಲ್ರೆಡಿ ಸಾಲ್ವ್ ಮಾಡಿರಿ, ಇದೆಲ್ಲ ನಿಮ್ಮ ಬೇಸಿಕ್ ಫಾರ್ಮುಲಾ. ಇದು ಏನದಂದ್ರೆ ಡೆರಿವೇಟಿವ್ ಆಫ್ ಯು ಮೈನಸ್ ಬಿ ಡೆರಿವೇಟಿವ್ ಯು ಮೈನಸ್ ಡೆರಿವೇಟಿವ್ ಯಾವುದಂದ್ರೆ ವಿ. ಇಲ್ಲಿ ಯು ಅಂತಂದ್ರೆ ಎಕ್ಸ್ ರೆಸ್ ಟು ಫೈವ್, ವಿ ಅಂತಂದ್ರೆ ಏನಾಗ್ತದ್ರಿ ಕಾಸ್ ಎಕ್ಸ್. ಈ ಫಾರ್ಮುಲಾ ಯೂಸ್ ಮಾಡಿ ಅಂದ್ರೆ ನಿಮ್ಗೆ ಈಸಿ ಆಗ್ತದೆ ಸ್ಟೂಡೆಂಟ್ಸ್. ಈಗ ಏನಾಗ್ತದೆ ನೋಡ್ರಿ, ಇದು ಯು ಇದು ವಿ, ಇದು ಯು ಮೈನಸ್ ವಿ. ಯು ಎಕ್ಸ್ ಟು ಫೈವ್ ಅಂದ್ರೆ ಯು ಮೈನಸ್ ವಿ ಅಂದ್ರೆ ಕಾಸ್ ಎಕ್ಸ್. ಈಗ ಫಾರ್ಮುಲಾ ಯೂಸ್ ಮಾಡ್ರಿ, ಸರ್ ಡೆರಿವೇಟಿವ್ ಆಫ್ ಎಕ್ಸ್ ಟು ಫೈವ್ ಮೈನಸ್ ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ಮೈನಸ್ ಆಸ್ ಇಟ್ ಇಸ್ ಎಕ್ಸ್ ಟು ಫೈವ್ ಮೈನಸ್ ಕಾಸ್ ಎಕ್ಸ್ derivative of sin x means cos x. Okay, see here dy by dx equal to, see here sin square x sin x x raised to n derivative n into x raised to n minus 1, n means is 5, 5 into x raised to 5 minus 1 is 4 minus cos x derivative minus sin x is plus sin x minus x raised to 5 minus cos x into here cos x. Again, next one. Here. So dy by dx, dy by dx, here sin square x, again sin multiply, okay, sin multiply. So 5 x raised to 4 sin x plus sin square x minus cos x is multiplied minus x raised to 5 into cos x minus minus is plus cos x into cos x is cos x. Here dy by dx divided by sin square x, here 5 x raised to 4 sin x minus x raised to 5 cos x plus sin square x plus cos square x is value is 1. Is to build the 4 marks with other. Ball easy the derivative. Here the derivative sin x and the derivative cos x go u by v go u minus v go to answer 4 marks. Jaldi bartada. ಓಕೆ ಸರ್, ಯಾರು ನಮ್ಮ ಫಸ್ಟ್ ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಬೆಲ್ ಐಕಾನ್ ಆಲ್ ಅಂತ ಒತ್ತರಿ. ಯಾವುದೇ ವಿಡಿಯೋ ಮಾಡಿದ್ರೆ ನಿಮ್ಗೆ ಅಡ್ವಾನ್ಸ್ ಆಗಿ ನೋಟಿಫಿಕೇಶನ್ ಬರ್ತದೆ. ಓಕೆ, ನಿಮ್ಮ ಈ ವಿಡಿಯೋ ಲೈಕ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.